ಕೆರೂರು ಗ್ರಾಮದಲ್ಲಿರುವ ಜಿಎಲ್ಬಿಸಿ ಕೆನಾಲ್ ಬಗ್ಗೆ 10 ದಿನಗಳೊಳಗೆ ಮೇಲಾಧಿಕಾರಿಗಳು ತೀರ್ಮಾನ ತೆಗೆದುಕೊಳ್ಳದಿದ್ದರೆ ಚಿಕ್ಕೋಡಿ ಅಂಕ್ಲಿ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ಘಟಕದ ಅಧ್ಯಕ್ಷ ಮಂಜುನಾಥ್ ಪರಗೌಡ ಮಾಧ್ಯಮದ ಮೂಲಕ ತಿಳಿಸಿದರು. ಜಿಎಲ್ಬಿಸಿ ಕೆನಾಲ್ ಇದ್ದರೂ ಇದಕ್ಕೆ ದಿಕ್ಕಿಲ್ಲದ ಹಾಗೆ ಆಗಿದೆ. ಈ ಕೆನಾಲ್ನಿಂದ ಸುತ್ತ 10 ಹಳ್ಳಿಗೂ ನೀರು ಪೂರೈಸುವ ಸೌಕರ್ಯವಿದ್ದರೂ ಮೇಲಾಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನಮ್ಮ ಗ್ರಾಮದಲ್ಲಿ ನೀರಿನ ಕೊರತೆ ಉಂಟಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ಘಟಕದ ಅಧ್ಯಕ್ಷ ಮಂಜುನಾಥ್ ಪರಗೌಡ ತಿಳಿಸಿದರು. ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವರಿಂದ ಜಿಎಲ್ಬಿಸಿ ಕೆನಾಲ್ಗೆ ನೀರು ಬಿಡುವಂತೆ ಆಗ್ರಹಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸುವ ವೇಳೆ ಮಾತನಾಡಿದ ಅವರು, ರೈತರ ಗೋಳನ್ನು ತಿಳಿದು ಅಧಿಕಾರಿಗಳು ಕೆರೂರು ಗ್ರಾಮದ ಜಿಎಲ್ಬಿಸಿ ಕೆರೆಗೆ ನೀರು ಬಿಡಬೇಕು. ಬರುವ 10 ದಿನಗಳೊಳಗೆ ಅಧಿಕಾರಿಗಳು ತೀರ್ಮಾನ ಕೈಗೊಳ್ಳದಿದ್ದರೆ ಚಿಕ್ಕೋಡಿ ಅಂಕ್ಲಿ ಹೆದ್ದಾರಿ ಬಂದ್ ಮಾಡಿ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ಹೋರಾಟ ಕೈಗೊಳ್ಳಲಾಗುವುದು ಎಂದು ಮಾಧ್ಯಮದ ಮೂಲಕ ತಿಳಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಈ ಕೆರೂರು ಗ್ರಾಮದಾಗ ಜಿಎಲ್ಬಿಸಿ ಕೆನಾಲ್ ಇದ್ದು ಇದಕ್ಕೆ ಯಾರೂ ದಿಕ್ಕಿಲ್ದಂಗೆ ಆಗೈತಿ. ಈಗ ಕೆರೂರು ಊರಾಗಿದ್ದ ಕೆನಾಲ್ ಐತಿಪ್ಪ ಅಂತಂದ್ರೆ ಸುತ್ತ 10 ಹಳ್ಳಿಗಿದ ನೀರಿನ ವ್ಯವಸ್ಥೆ ಐತಿ. ಆದರೆ ಮ್ಯಾಗಿನ ಅಧಿಕಾರಿಗಳು ಯಾರೂ ನಮ್ಮ ಇದರ ಬಗ್ಗೆ ಕೇರ್ ತೊಗೊಳ್ತಾ ಇಲ್ಲ. ಮತ್ತು ನಾವು ಈಗಾಗಲೇ ತಹಶೀಲ್ದಾರ್ ಆಫೀಸ್ಗೂ ಮನವಿ ಕೊಟ್ಟಿದ್ದೆವು, ಹಿಂದೆ ಹೋರಾಟ ಮಾಡಿದ್ದೆವು. ಆದರೆ ಇದುವರೆಗೆ ಯಾರೂ ಈ ಕೆನಾಲ್ ಬದ್ದಲ್ಲ ತಲೆ ಕೆಡಿಸ್ಕೊಂಡಿಲ್ಲ. 15 ವರ್ಷ ಆಯ್ತು ನಮಗೆ ನೀರಿಲ್ಲ. ಆದರೆ ಆ ಕಡೆಯೆಲ್ಲ ನೆರೆ ಹೊರೆಯವರ ನೀರು ಬಂದು ಹೆಚ್ಚಾಗಿ ಅವರು ಪಾಪ ಹಾಳಾಗಾದರು. ನಮಗೆ ನೀರು ಕಡಿಮೆ ಬಿದ್ದು ನಾವು ಹಾಳಾಗಾದರು ಮಡ್ಡಿ ಅಡಿಯೋರ ಅಂತಕ್ಕಂಥ ಮಾತು ಹೇಳ್ತಾ ಈಗಿನ ದಿನಮಾನದಾಗ ನಾವು ಅವ್ರಿಗೆ 10 ದಿವಸ ಟೈಮಿಂಗ್ ಕೊಡ್ತೀವಿ. 10 ದಿವಸನಾಗ ಈ ಕೆನಾಲ್ ಕನ್ಸ್ಟ್ರಕ್ಷನ್ ಏನ 1964-66 ಸ್ಟಾರ್ಟ್ ಆಗೈತಿ. ಅದ್ರ ಮುಂದೆ 77ರಾಗಿದ ನೀರು ಬಿಟ್ಟು ಚಲಾವಣೆ ಮಾಡಿರು. ಆದರೆ ಈಗ 15 ವರ್ಷ ಆಯ್ತು ನೀರಿಲ್ಲ. ಇದು ದಿವಸಕ್ಕೆ ಯಾರೂ ಇದಕ್ಕೆ ಹೆಚ್ಚಿಗೆ ಬೆಂಬಲ ಕೊಟ್ಟಿಲ್ಲ. ಮ್ಯಾಲೆ ನಾವು ಈಗ 10 ದಿವಸ ಅವರಿಗೆ ನಾವು ಟೈಮಿಂಗ್ ಕೊಡ್ತೇವೆ. ಇದ್ರ ಬಗ್ಗೆ ಅವರು ತೀರ್ಮಾನ ತೊಗೊಳ್ಳಿಲ್ಲಪ್ಪ ಅಂದ್ರೆ ಮುಂದಿನ ದಿನದಾಗ 10 ದಿವಸ ನಂತರ ನಾವು ಉಗ್ರವಾದ ಹೋರಾಟ ಇಟ್ಕೋತೀವಿ. ಚಿಕ್ಕೋಡಿ ಮತ್ತು ಅಂಕಲಿ ಹೆದ್ದಾರಿ ಬಂದ್ ಮಾಡಿ ತಹಶೀಲ್ದಾರ್ ಆಫೀಸ್ ಹಾಗೂ ಎಸ್ ಎ ಕಚೇರಿ ಮುಂದೆ ನಾವು ಖುದ್ದು ಧರಣಿ ಮಾಡಬೇಕಾಗ್ತಂತ ಮಾತು ಹೇಳ್ತಾ ನಮ್ಮ ಕೇರು ಊರಾಗ ನೀರಾವರಿ ಆಫೀಸ್ ಇದ್ದು ಕೂಡ ಅದಕ್ಕೆ ಆಳುಗಳಿಗೆ ಪಗಾರ ಕೊಟ್ಟು ಏನು ಕೆಲಸ ಇಲ್ದಂಗೆ ಆಗೈತಿ. ಇನ್ನು ಮುಂದೆ ಕೆನಾಲ್ ಪಾಟಗಾರಿ ಯಾವ್ಯಾವ ಟೈಮ್ದಾಗ ಇದ್ರು ಇಲ್ಲಿ ಅದ್ರ ಪ್ರಕಾರ ಅದೆಲ್ಲ ಮಾಡಿ ನಮ್ಮ ಕೆನಾಲ್ ನೀರು ನಮಗೆ ಬಂದು ಮುಟ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಕೊಡಬೇಕಂತ ಅಧಿಕಾರಿಗಳಿಗೆ ನಾನು ತಿಳಿಸ್ತಾ ಇದ್ದೇನೆ. ಇದ್ರ ಮುಂದೆ ಆಗಲಿಲ್ಲಪ್ಪ ಅಂತಂದ್ರೆ ಉಗ್ರ ಹೋರಾಟ ಅಂತೂ ನಾವು ಮಾಡೇ ಮಾಡ್ತೀವಿ. ಇನ್ನು ಮುಂದೆ ನಾವು 15 ವರ್ಷಕ್ಕೆ ಆದ್ದೆವು, ಇನ್ನು ಮುಂದೆ ನಾವು ಕಾಯಕ್ಕೆ ಸಾಧ್ಯ ಇಲ್ಲ. ಎಲ್ಲ ರೈತರು ರೊಚ್ಚಿಗೆದ್ದರು. ನಾನು ತಕ್ಕಂಥ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಗಿಡ ಗಂಟಿ ಈ ಥರ ಎಲ್ಲ ಬೆಳೆದು ನಿಂತಾವು. ಮತ್ತು ಕೆನಾಲ್ ಸ್ವಚ್ಛ ಆಗಬೇಕಿದೆಲ್ಲ. ಇದು ಕೆನಾಲ್ ಯಾರ್ಯಾರು ಮುನ್ಸಿಪಾಲ್ಟಿ ತಿಪ್ಪಿ ಅಂತಾರೆ. ಇದಕ್ಕೆ ಮುನ್ಸಿಪಾಲ್ಟಿ ತಿಪ್ಪು ಕೂಡ ಇದಕ್ಕಿಂತ ಚೆಂದ ಇರ್ತೈತಿ. ಆದರೆ ನೀರಾವರಿ ನಿಗಮ ನಮ್ಮಲ್ಲಿ ಇಲಾಖೆ ಇದ್ದು ಕೂಡ ಇದಕ್ಕೊಂದು ಯಾವುದೋ ರೀತಿ ಒಂದು ರೆಸ್ಪಾನ್ಸ್ ಇಲ್ಲಾಗೈತಿ. ಅದಕ್ಕೆ ಇದನ್ನು ಸ್ವಚ್ಛ ಮಾಡಿಸಬೇಕು ಅಂತಕ್ಕಂಥ ನೀರಾವರಿ ಆಫೀಸ್ ಅವರಿಗೆ ನನ್ನ ವಿನಂತಿ ಮಾಡ್ಕೊತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಸತ್ಯಪ್ಪ ಮಲ್ಲಾಪುರೆ, ಸಂಚಾಲಕ ಶಂಕರ್ ಪಡೇದ್, ಶಂಕರ್ ಹೆಗಡೆ, ದೇವಪ್ಪ ಕಾಳಿ, ಬಾಬುರಾವ್ ಹವಾಲ್ದಾರ್, ಸಿದ್ದಣ್ಣ ಬಿಳ್ಗೆ, ಭೀಮಾ ಬಿಳ್ಗೆ, ಭರ್ಮಾ ಬಿಳ್ಗೆ, ಈಟಪ್ಪ ಬಿಳ್ಗೆ, ಅಜಿತ್ ಢಂಗೇರ್, ಭೀಮಗೌಡ ಪರಗೌಡ, ರಾಮಪ್ಪ ಬಿಳ್ಗೆ, ಪೀರಪ್ಪ ಮೈಶಾಳೆ, ಪುಂಡಲಿಕ್ ಮಾಣೆ, ಲಗಮಣ್ಣ ಖಿಲಾರೆ, ಬೀರಪ್ಪ ಹೆಗಡೆ ಸೇರಿದಂತೆ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು.